ಸುಂದ್ರಿ ಸುಂದ್ರಿ ಇದೆಯಾ ಇಲ್ಲ ನೀನು? ಅಲ್ಲಮ್ಮ ಕೀ ಇಸ್ಕೊಂಡ್ ಬಂದೆ, ಮತ್ತೆ ನಂಗೆ ವಾಪಸ್ ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಸರಿ ಹೋಯ್ತು ನಿಂದು. ಸಾರಿ ಆಂಟಿ, ಗಡಿಬಿಡಿನಲ್ಲಿ ಮರ್ತೇ ಹೋಯ್ತು. ನೀವು ಕೂತ್ಕೊಳ್ಳಿ, ನಾನು ತಗೊಂಡ್ ಬರ್ತೀನಿ. ಬನ್ನಿ ಕೂತ್ಕೊಳ್ಳಿ. ಸರಿ, ನೀವು ಸುಂದ್ರಿಗೆ ಅತ್ತೆನಾ? ಹೌದು ಜಯಮ್ಮನವ್ರೆ, ಇವಳು ನನ್ನ ತಂಗಿ, ಸುಂದ್ರಿಗೆ ಸೋದರತ್ತೆ. ಬೆಂಗಳೂರಿನಲ್ಲಿ ಸುಂದ್ರಿ ಮನೆ ಮಾಡಿದಾಗಿಂದ ಇವಳು ಬಂದಿರ್ಲಿಲ್ವಲ್ಲ, ಅದಕ್ಕೆ ಈ ಸಲ ಜೊತೆಲಿ ಕರ್ಕೊಂಡು ಬಂದೆ. ಅಲ್ಲ, ನನಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ಬೆಂಗಳೂರಲ್ಲಿ ಒಬ್ಬೊಬ್ರು ದುಡಿದ್ರೆ ಮನೆ ಮಂದಿ ಎಲ್ಲ ಬದುಕೋದು ಕಷ್ಟ. ಅಂಥದ್ದು ನೀವು ನೋಡಿದ್ರೆ ದಿನಕ್ಕೊಬ್ಬೊಬ್ರು ನೆಂಟರು ಬರ್ತಾರೆ, ಪಾಪ ಹುಡ್ಗಂಗೆ ಕಷ್ಟ ಆಗೋದಿಲ್ವಾ? ಎರಡೆರಡು ದಿನ ಮನೆಗೆ ಬರಲ್ಲ ಅವನು, ಹಂಗ್ ದುಡಿತದಾನೆ. ಜಯಮ್ಮನವ್ರೆ, ನಮ್ಮ ಮಳಿನ ಮನೆಗೆ ಜಾಸ್ತಿ ಜನ ನೆಂಟರು ಬಂದ್ರೆ ನಿಮ್ಗೆ ಬಾಡಿಗೆ ಕೊಡೋದ್ರಲ್ಲೇನಾದ್ರೂ ಕಡಿಮೆ ಮಾಡ್ತಾನಾ? ಅಥವಾ ನೀವು ಬಾಡಿಗೆನೇನಾದ್ರೂ ಕಡಿಮೆ ತಗೋತೀರಾ? ಇಲ್ಲ ಅಲ್ವಾ? ಮತ್ ನಮ್ಮನೆಗೆ ನೆಂಟರು ಬಂದ್ರೆ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಿ? ಅದು ಸರಿ ಬಿಡಿ, ನಿಮ್ ದುಡ್ಡು ನಿಮ್ ದರ್ಬಾರು. ನಾನು ಕೂಡ ಒಂಟಿ ಜೀವನಾನೇ ನಡೆಸ್ತಿರೋದು. ನನಗೂ ನೆಂಟರಿಷ್ಟು ಬರ್ಬೇಕು ಇಲ್ಲಿರ್ಬೇಕು ಅಂತ ಇಷ್ಟ, ಆದ್ರೆ ಒಬ್ರು ಜೀವನದಲ್ಲೇ ಇವೆಲ್ಲ ನಡಿಬೇಕಲ್ಲ, ಹಾಗಂತ ನಾನು ಹೇಳಿದ್ದು. ಅಲ್ಲ ಆಂಟಿ, ಎಲ್ರೂ ಇದೇ ತರ ಯೋಚನೆ ಮಾಡ್ಬಿಟ್ರೆ ಯಾವ ಸಂಬಂಧನೂ ಉಳಿಯೋದೇ ಇಲ್ಲ ಅಲ್ವಾ? ಮನೆಯಲ್ಲಿ ಇಬ್ಬರೇ ಇರಬೇಕು ಅಂತ ಹೇಳಿದ್ರಿ, ಅದನ್ನ ಒಪ್ಕೋತೀನಿ. ಆದ್ರೆ ಸಂಬಂಧಗಳ ಸಂಬಂಧನೇ ಇಲ್ದೇ ಇರೋ ಹಾಗೆ ಆಗ್ಬಾರ್ದಲ್ವಾ? ಒಂದ್ ಅಗಳ ಅನ್ನ ಕಂಡ್ರೂ ಕಾಗೆ ತನ್ನ ಇಡೀ ಬಳಗನ ಕರೆದು ತಿನ್ನುತ್ತೆ. ಆದ್ರೆ ನಾವು ಮನುಷ್ಯರು, ದುಡ್ಡಿನ ಆಸೆಗೋಸ್ಕರ ಸಂಬಂಧನ ಬಿಡೋಕಾಗತ್ತಾ? ಸಂಬಂಧಗಳನ್ನ ದೂರ ಮಾಡ್ಕೊಳ್ಳೋದಕ್ಕಾಗತ್ತಾ? ಆಗ ಕಾಗೆಗಳೇ ನಮಗಿಂತ ಮೇಲು ಅಂತ ಅನ್ಸ್ಕೊಳಲ್ವಾ? ಸಾಕ್ ಸುಮ್ನಿರಮ್ಮ. ಅಲ್ಲ, ಸಸಿ ಬೆಳೆಯೋವರೆಗೂ ಕಾಯ್ಬೇಕು, ಇಲ್ಲ ಆ ಚಿಗ್ರಲ್ಲೇ ಕೀಳ್ತೀವಿ ಅಂದ್ರೆ ಸಸಿನೇ ನಾಶ ಆಗೋಗ್ಬಿಡತ್ತೆ. ಮೊದ್ಲು ನೀವೊಂದ್ ಸ್ಥಾನದಲ್ಲಿ ನಿಲ್ಬೇಕು, ಅವಾಗ ಏನು ತೊಂದ್ರೆ ಆಗೋದಿಲ್ಲ. ಆಯ್ಕೊಂಬರೋ ಅನ್ನಕ್ಕೆ ಕಾಯ್ಕೊಂಡ್ ಕೂರೋ ನೆಂಟ್ರ ತರ ಮಾತಾಡ್ಬೇಡ ನೀನು. ಸುಂದ್ರಿ, ಜಯಮ್ಮನವ್ರು ಹೇಳ್ತಿರೋ ಮಾತಲ್ಲೂ ಅರ್ಥ ಇದೆಯಮ್ಮ. ಮೊದ್ಲೇ ಕಷ್ಟದಲ್ಲಿರೋ ಅಳಿಯನ್ ಮನೆಗೆ ನಾವು ಬಂದ್ ಕೂತಿರೋ ತಪ್ಪಲ್ವಾ? ಅಯ್ಯೋ, ನಾನು ಆ ತರ ಎಲ್ಲ ಹೇಳಿದ್ದು, ಸಂಬಂಧಿಕರು ಮನೆಗ್ ಬಂದಾಗ ಅವ್ರು ಖುಷಿ ಪಡೋ ತರ ಇರ್ಬೇಕು, ಸಂಕಟ ಪಡ್ಕೊಂಡು ಹೋಗ್ಬಾರ್ದು ಅಂತ. ಸರಿಯಮ್ಮ, ನಂಗೆ ಯಾಕೆ ಬಾಡಿಗೆ ಮನೆಯವ್ರ ವಿಷಯ, ಬರ್ತೀನಿ. ಕೊಡಮ್ಮ ಕೀನಾ? ಹಾ. ಅಪ್ಪ, ನೀವೇನು ಬೇಜಾರು ಮಾಡ್ಕೋಬೇಡಿ, ಆಂಟಿ ಸ್ವಲ್ಪ ಹಂಗೇನೆ. ಅವರು ಹಂಗೆ ಅಂತ ಅನ್ಕೊಳ್ಳೋದಕ್ಕಿಂತ ಅವ್ರು ಹೇಳಿದ ಸತ್ಯ ಅಂತ ತಿಳ್ಕೊಳ್ಳೋದು ಒಳ್ಳೇದಮ್ಮ. ನಾವು ಇಲ್ಲಿ ತುಂಬಾ ದಿವಸ ಇರೋದು ಚೆನ್ನಾಗಿರಲ್ಲ. ಅಪ್ಪ, ಏನ್ ಹೇಳ್ತಾ ಇದ್ದೀರಾ ನೀವು? ಅವ್ರು ಹೇಳಿದ್ರು ಅಂತ ನಾನು ಹೇಳ್ತಿಲ್ಲಮ್ಮ. ರಾತ್ರಿ ಕರೆಂಟ್ ಬರ್ಲಿ, ಎಲ್ಲರೂ ಜೊತೆಲಿ ಕುತ್ಕೊಂಡು ಊಟ ಮಾಡೋಣ, ಆಮೇಲೆ ಊರಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಆಯ್ತಾ? ಈಗ ಅಡಿಗೆ ರೆಡಿ ಮಾಡೋಗು, ಹೋಗು, ನಾನು ಹೊರಗಡೆ ಓಡಾಡ್ಕೊಂಡು ಬರ್ತೀನಿ. ನಡಿ ಪುಟ್ಟ, ನಾನು ಅಡಿಗೆಗೆ ಹೆಲ್ಪ್ ಮಾಡ್ತೀನಿ. ಕರಣ್, ನೀನ್ ನನ್ನ ಕಂಪನಿಗೆ ಜಾಯಿನ್ ಆಗ್ಬೇಕಾದ್ರೆ ನಂದೇ ಆದಂತ ಒಂದಿಷ್ಟು ಕಂಡೀಷನ್ಸ್ ಗಳಿದೆ, ನೀನ್ ಅದನ್ನ ಫಾಲೋ ಮಾಡ್ಲೇಬೇಕು. ಕಂಡೀಷನ್ಸ್ ಏನದು? ನೀನ್ ಕಂಪನಿಗೆ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ಕಂಪನಿಯಲ್ಲಿ ನೀನ್ ನನ್ ಬಗ್ಗೆ ನೆನ್ಸ್ಕೋತಿಯೋ ಬಿಡ್ತೀಯೋ ಅದು ನಿನಗ್ ಬಿಟ್ಟಿದ್ದು, ಬಟ್ ಮನೇಲಿ ಮಾತ್ರ ನಿನ್ ಕಂಪನಿ ಬಗ್ಗೆ ಯೋಚನೆ ಮಾಡೋ ಹಂಗಿಲ್ಲ. ಓ ಹೌದಾ? ಆಮೇಲೆ? ಆಮೇಲೇನು? ನಿನ್ ಕಂಪನಿಯಿಂದ ಬಂದ್ಮೇಲೆ ನನ್ ಜೊತೆ ವಾಕ್ ಬರ್ಬೇಕು, ನಾನ್ ನಿನ್ನ ಬೆಳಗ್ಗೆಯಿಂದ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ನೀನ್ ತಿಳ್ಕೋಬೇಕು, ನನ್ನ ಸಮಾಧಾನ ಮಾಡ್ಬೇಕು. ಸಾಧ್ಯ ಆದ್ರೆ ಹಣೆಗ್ ಮುತ್ಕೊಟ್ಟು ನನ್ನ ಕೂಲ್ ಮಾಡ್ಬೋದು. ಓ, ಹಣೆಗ್ ಮುತ್ಕೊಟ್ರೆ ಸಾಕ? ಹಲೋ, ಸುಮ್ನೆ ಕೇಳಿಸ್ಕೋ ಜಾಣ ಬರೀತರ. ಆಮೇಲೆ? ನೋ ಫೋನ್ ಕಾಲ್ಸ್, ಅದೆಲ್ಲ ಆಫೀಸಲ್ಲಿ ಮಾತ್ರ.
ಇಲ್ಲಿ ನನಗ್ ನೀನು ನಿನಗ್ ನಾನು. ಓಕೆ. ನೋಡ್, ಈಗಷ್ಟೇ ಹೇಳ್ದೆ, ಆಗ್ಲೇ ಫೋನಾ? ನಿಮಿ ಪ್ಲೀಸ್ ಫೋನ್ ಕೊಡು, ಫೋನ್ ಕೊಡು, ಫೋನ್ ಕೊಡು ಪ್ಲೀಸ್, ಫೋನ್ ಕೊಡು. ಏನಮ್ಮ ಫೋನ್ ತೆಗಿತಿಲ್ವಾ? ಇಲ್ಲ ಅಪ್ಪ. ಬೇಡ, ಫೋನ್ ಕೊಡು, ಫೋನ್ ಕೊಡು, ಫೋನ್ ಜೊತೆ ಅಡ್ಡಾಡ್ಬೇಡ ಪ್ಲೀಸ್, ಪ್ಲೀಸ್ ಕೊಡು, ಫೋನ್ ಕೊಡು ನಿಮ್ಮ ಪ್ಲೀಸ್, ನಿಮ್ಮ ಪ್ಲೀಸ್. ಡೋಂಟ್ ವರಿ, ನೀನಿನ್ನೂ ನನ್ನ ಕಂಪನಿಗೆ ಜಾಯಿನ್ ಆಗಿಲ್ಲ ಅಲ್ವಾ, ಸೊ ಅಪ್ರೂವ್ಡ್. ಹಲೋ ರೀ, ಎಲ್ಲಿದ್ದೀರಾ ನೀವು? ನಾನು ಹೇಳಿದ್ನಲ್ಲ ಕೆಲ್ಸದಲ್ಲಿ ಬ್ಯುಸಿ ಇದ್ದೀನಿ. ಏನ್ ವಿಷಯ? ಇಲ್ಲೆಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ನನಗೋಸ್ಕರ ಕಾಯೋದ್ ಬೇಡ, ಬರಕ್ಕಾಗಲ್ಲ. ಅಲ್ಲ ರೀ, ಊಟನೂ ಎಲ್ಲರ ಜೊತೆ ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಅಯ್ಯೋ, ನಿಮ್ಗೆ ನನ್ನ ಪರಿಸ್ಥಿತಿ ಎಲ್ಲ ಅರ್ಥ ಆಗಲ್ಲ, ನಾನ್ ಬರಲ್ಲ ಇವಾಗ. ಅಲ್ಲ ರೀ, ಒಂದ್ ನಿಮಿಷ ಫೋನ್ ಕೂಡ ಇಲ್ಲಿ ಕೊಡು. ಹಲೋ ಕರಣ್. ಹಾ ಹೇಳಿ ಮಾವ. ಎಲ್ಲ ನಿನ್ಗೋಸ್ಕರ ಕಾಯ್ತಿದೀವಪ್ಪ, ಊಟಕ್ ಬಾ. ಇಲ್ಲ ಮಾವ, ನಂಗೆ ಬೇರೆ ಕೆಲಸ ಇದೆ, ಸದ್ಯಕ್ಕೆ ಬರಕ್ಕಾಗಲ್ಲ. ಏನಪ್ಪ ಊಟಕ್ಕೂ ಮನೆಗೆ ಬರಲ್ವಾ? ಇಲ್ಲ ಮಾವ, ನಂಗೆ ಬೇರೆ ಕೆಲಸ ಇದೆ, ಸದ್ಯಕ್ಕೆ ಬರಕ್ಕಾಗಲ್ಲ. ಅಲ್ಲಪ್ಪ, ಕೆಲಸ ಇದ್ದೇ ಇರುತ್ತೆ, ಕಡೆ ಪಕ್ಷ ಊಟಕ್ಕಾದರೂ ನೀನು ಬರಬೇಕಲ್ವ ಮನೆಗೆ. ಮಾವ, ನಾ ಇವಾಗ ಶೂಟಿಂಗಲ್ಲಿ ಇದ್ದೀನಿ, ಸೊ ಬರಕ್ಕಾಗಲ್ಲ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹಾ ಬಾಯ್. ಹಲೋ, ಹಲೋ ಕರಣ್, ಏನಮ್ಮ ಇದು? ಫೋನ್ನಲ್ಲಿ ಮಾತಾಡೋದಕ್ಕೂ ಸಮಯ ಇಲ್ವ ಇವನಿಗೆ? ಅಲ್ಲ, ನಾವಿದ್ದೀವಿ ಸರಿ, ನೀನು ಒಬ್ಳೇ ಇದ್ದಾಗ ಹೀಗೆ ಮಾಡಿದ್ರೆ ನಿನ್ನ ಗತಿ ಏನು? ಏನಿಲ್ಲ ಅಪ್ಪ, ಅವರು ಕೆಲಸದ ಮೇಲೆ ಇದ್ದ ಹಾಗಿದೆ, ಬೇಗ ಬಂದ್ಬಿಡ್ತಾರೆ, ನೀವು ಊಟ ಮಾಡ್ಕೊಳ್ಳಿ. ಬೇಡಮ್ಮ, ಯಾಕೋ ನನಗೆ ಹಸಿವಿಲ್ಲ. ಆಗ್ಲೇ ಹಸಿವಾಗ್ತಿದೆ ಅಂದೆ. ಆಗ ಹೇಳ್ದೆ, ಆದ್ರೆ ಈಗ ಹಸಿವಾಗ್ತಿಲ್ಲಮ್ಮ. ಏನಾಯ್ತಣ್ಣ, ಏನಾಯ್ತು? ಅಪ್ಪ, ಕರಣ್ ಮತ್ತೆ ಯಾಕೆ ಸುಳ್ಳು? ನಿಮಿ ಪ್ಲೀಸ್, ಇದನ್ನ ಸುಳ್ಳು ಅಂತ ಅನ್ಕೋಬೇಡ. ನೋಡು, ಅವ್ರು ನನ್ನ ಅಲ್ಲಿ ಊರಿಗೆ ಕರೀತಿದ್ದಾರೆ, ಹೋಟೆಲ್ ಸೆಟಪ್ ಮಾಡ್ಕೊಡ್ತೀನಿ ಬಾ ಅಂತ. ಬಟ್ ನಿನಗೆ ನನ್ನ ಬಗ್ಗೆ ಗೊತ್ತಲ್ವಾ, ನಾ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಸೊ ಅದಕ್ಕೆ ಈ ಸುಳ್ಳು. ಕರಣ್ ಅದಕ್ಕೇನಂತೆ, ಇಲ್ಲೇ ಕೆಲಸ ಸಿಕ್ಕಿದೆ ಅಂತ ಹೇಳ್ಬಿಡು. ಅಯ್ಯೋ, ಅವ್ರ ಜೊತೆ ಮಾತಾಡೋದು ಅಷ್ಟೇನು ಈಸಿ ಇಲ್ಲ, ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ. ಏನೋ ಒಂದು, ಆದಷ್ಟು ಬೇಗ ಈ ಸುಳ್ಳು ಹೇಳೋದೊಂದನ್ನ ಬಿಟ್ಬಿಡು. ಆಯ್ತು ಮೇಡಮ್, ಐ ಆಮ್ ರಿಯಲಿ ಸಾರಿ, ಕ್ಷಮಿಸ್ಬಿಡು ಪ್ಲೀಸ್. ಸರಿ ನಡಿ, ಊಟ ಮಾಡೋಣ. ಸರಿ, ನೀನು ಹೋಗಿರೋ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಅತ್ತೆ, ಅಪ್ಪ, ಊಟ ರೆಡಿ ಇದೆ, ಬನ್ನಿ. ನನ್ಗೆ ಯಾಕೋ ಹಸಿವಿಲ್ಲ ಪುಟ್ಟ, ನೀನು ಹೋಗಿ ಊಟ ಮಾಡು. ಅದ್ಯಾಕತ್ತೆ, ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ, ಹಸಿವಿಲ್ಲ ಅಂತಿದ್ದೀರಲ್ಲ, ಬನ್ನಿ ಮೊದಲು ಊಟ ಮಾಡಿ ಬನ್ನಿ. ಜಾನಕಿ, ಟೈಮ್ ಆಯ್ತು, ನೀನು ಹೋಗಿ ಊಟ ಮಾಡಮ್ಮ. ನಾನು ಊಟ ಮಾಡಬೇಕು ಅಂದ್ರೆ ನೀನು ನನ್ನ ಜೊತೆ ಬರಬೇಕು. ನನಗೆ ಬೇಡಮ್ಮ, ಬರುವಾಗ ತಿಂಡಿ ತಿನ್ಕೊಂಬಂದಲ್ಲ, ಹಸಿವಾಗ್ತಿಲ್ಲ ನನಗೆ, ನೀನು ಹೋಗು. ನನಗೂ ಹಸಿವಾಗ್ತಿಲ್ಲ ಸುಂದ್ರಿ, ನನಗೂ ಊಟ ಬೇಡ. ಏನಿಬ್ರು ಆಟ ಆಡ್ತಿದ್ದೀರಾ? ನನಗೆ ಗೊತ್ತು, ಕರಣ್ ಅವರು ಇನ್ನೂ ಬಂದಿಲ್ಲ ಅಂತ ತಾನೆ ನೀವಿಬ್ರು ಊಟ ಬೇಡ ಅಂತ ಹೇಳ್ತಿರೋದು.
ಅಯ್ಯಯ್ಯೋ, ಹಾಗೆಲ್ಲ ಏನು ಇಲ್ಲಮ್ಮ. ಇಲ್ಲಮ್ಮ, ನಿಜವಾಗ್ಲೂ ನನ್ಗೆ ಹಸಿವೆ ಆಗ್ತಿಲ್ಲ, ಇಲ್ಲಾಂದ್ರೆ ಊಟ ಮಾಡ್ತಿದ್ದೆ ನಾನು. ನನಗೆಲ್ಲ ಗೊತ್ತಪ್ಪ, ಅವ್ರನ್ನ ನನ್ನಿಂದ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ, ನೀವು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ಅವ್ರಿಗೇನೋ ಇನ್ನೂ ಕೆಲಸ ಇದೆ ಅಂತ ಬಂದಿಲ್ಲ. ನೀವು ಊಟ ಮಾಡದೆ ಹಾಗೆ ಮಲಕೊಂಡ್ರೆ ನಮಗೊಳ್ಳೇದಾಗತ್ತ ಹೇಳಿ. ಅಪ್ಪ, ನಿನಗಿಷ್ಟ ಅಂತ ಹಸಿ ಕಾಳು ಉಪ್ಸಾರು ಮುದ್ದೆ ಮಾಡಿದ್ದೀನಿ. ಅತ್ತೆ, ನಿನಗಿಷ್ಟ ಅಂತ ತಿಳಿಸಾರು ಮಾಡಿದ್ದೀನಿ. ನೀವು ನೋಡಿದ್ರೆ ಊಟನೇ ಬೇಡ ಅಂತ ಹೇಳ್ತಿದ್ದೀರಲ್ಲ, ಮತ್ತೆ ನಾನು ಯಾರಿಗೋಸ್ಕರ ಇಷ್ಟು ಇಷ್ಟಪಟ್ಟು ಅಡುಗೆ ಮಾಡಬೇಕಾಗಿತ್ತು? ಸರಿ ಬಿಡಿ, ನಾನು ಹೋಗಿ ಮಲ್ಕೋತೀನಿ. ಅಯ್ಯೋ ಪುಟ್ಟಿ, ಹುಚ್ಚುಡ್ಗಿ ಕಣೆ ನೀನು, ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಾ? ನಡಿ ಊಟ ಬಡಿಸು, ಹೊಟ್ಟೆ ಬಿರಿಯೋಷ್ಟು ಊಟ ಮಾಡ್ತೀನಿ. ನನ್ನ ಸೊಸೆ ಕೈರುಚಿನೇ ಮಿಸ್ ಮಾಡ್ಕೋತೀನ ನಾನು. ಬದುಕನ್ನ ತೀರಾ ಅನುಭವಿಸಿ ಬದುಕ್ತಾಗ ಕಣ್ಣೀರು ಹುಚ್ಚುತನ ಅಂತ ಅನ್ಸುತ್ತೆ. ಹುಚ್ಚುತನ ಇಲ್ಲದೆ ಇರೋ ಬದುಕು ಬದುಕೇ ಅಲ್ಲ ಅಂತ ಈಗ ನಿಮ್ಮ ಕಣ್ಣೀರು ನೋಡಿದ್ಮೇಲೆ ನನಗೆ ಅರ್ಥ ಆಗ್ತಿದೆ. ಬನ್ನಿ ಊಟ ಮಾಡೋಣ ಬನ್ನಿ. ಪುಟ್ಟ, ನೀನು ನಮ್ಮ ಜೊತೆನೇ ಊಟ ಮಾಡಮ್ಮ. ಇಲ್ಲ ಅತ್ತೆ, ಅವರು ಬರಲಿ, ಅವ್ರ ಜೊತೆ ಊಟ ಮಾಡ್ತೀನಿ. ಇರಲಿ ಬಿಡಮ್ಮ, ಅವಳು ಅವಳ ಗಂಡಿನ ಜೊತೆನೆ ಊಟ ಮಾಡಲಿ, ಒಂದ್ ತುತ್ ಜಾಸ್ತಿ ತಿಂತಾಳೆ ಏನೋ ಗೊತ್ತಿಲ್ಲ. ನಡಿ. ಪರ್ಫೆಕ್ಟ್ ಎಂಡ್ ಟು ದಿ ಡೇ. ಫುಡ್ ತುಂಬಾ ಸಖತ್ತಾಗಿತ್ತು. ಥ್ಯಾಂಕ್ಸ್ ನಿಮಿ ಫಾರ್ ದ ಗುಡ್ ಫುಡ್. ಯೋ ವೆಲ್ಕಮ್ ಹಸ್ಬೆಂಡ್. ಮತ್ತೆ ಇವ್ರು ಊಟ ಮಾಡಿದ್ರೋ ಇಲ್ವೋ ಫೋನ್ ಮಾಡಿ ಕೇಳೋಣ ಅಂದ್ರೆ ಅದಕ್ಕೂ ಬೇಜಾರು ಮಾಡ್ಕೋತಾರೆ. ಇವ್ರು ಊಟ ಮಾಡದೆ ನಾನು ಹೇಗೆ ಊಟ ಮಾಡಲಿ? ಪಾಪ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋ ಅಂತ ಪರಿಸ್ಥಿತಿ ಬಂತಲ್ಲ ಇವ್ರಿಗೆ. ಇಲ್ಲ, ಅವ್ರು ನನಗೋಸ್ಕರ ಎಲ್ಲೋ ಹಸ್ಕೊಂಡಿರ್ತಾರೆ, ನಿದ್ದೆಗೆಟ್ಟು ದುಡಿತಾ ಇರ್ತಾರೆ. ಈಗ ನಾನು ಹೇಗೆ ಊಟ ಮಾಡಿ ನಿದ್ದೆ ಮಾಡಲಿ? ಅವ್ರು ಬರೋವರೆಗೂ ನಾನು ಊಟ ಮಾಡಲ್ಲ.
ಮೈ ಗಾಡ್, ನಿಮಿ ನಿಮಿ ಎದ್ದೇಳು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಕರಣ್, ಇವತ್ತಿಂದಾನೇ ಕೆಲ್ಸಕ್ಕೆ ಹೋಗ್ಬೇಕಾ? ಹಾ, ನನ್ನ ಕಂಪನಿ ಜಾಯ್ನ್ ಆಗಬೇಕು ಅಂದರೆ ನನ್ನ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ? ಅದು ಅಲ್ಲದೆ ಕಂಪನಿ ಡೀಟೇಲ್ಸ್ ತಿಳ್ಕೊಬೇಕಲ್ವಾ, ಏನು ಎತ್ತ ಅಂತ. ಅಯ್ಯೋ ಕರಣ್, ಒಂದು ವಾರ ಬಿಟ್ಟು ಹೋಗು, ಅಮ್ಮ ಮ್ಯಾನೇಜ್ ಮಾಡ್ತಾರೆ. ಬೇಡ ಬೇಡ, ನಾನು ಇವತ್ತೇ ಹೋಗ್ತೀನಿ. ಅದು ಅಲ್ಲದೆ ಪಾಪ ಅತ್ತೆಗೆ ತೊಂದರೆ ಮಾಡೋದು ಬೇಡ, ಸ್ಟ್ರೆಸ್ ಆಗತ್ತೆ. ಇಟ್ಸ್ ಓಕೆ ಕರಣ್, ಇನ್ನೊಂದು ವಾರ ನಿನ್ನ ಜೊತೆ ಇದ್ದು ಹೋಗುವಂತೆ. ಇಷ್ಟು ದಿನಾನೇ ಮಾ ವೇಟ್ ಮಾಡಿದ್ದಾರೆ, ಇನ್ನೊಂದು ವಾರ ತಾನೇ. ಪ್ಲೀಸ್ ಕರಣ್. ಓಕೆ ಸರಿ. ಥ್ಯಾಂಕ್ ಯು ಹಸ್ಬೆಂಡ್. ಸೊ ಕೆಲಸ ಸಿಕ್ಕಿದ ಖುಷಿಗೆ ಪಾರ್ಟಿ ಇಲ್ವಾ? ಯಾಕಿಲ್ಲ, ಒಂದ್ ಕೆಲಸ ಮಾಡೋಣ, ನೀ ಬೇಗ ರೆಡಿ ಆಗೋ, ಎಲ್ಲಾದ್ರೂ ಹೊರಗೆ ಹೋಗ್ಬಿಟ್ಬಿಡೋಣ. ರಿಯಲಿ? ಓಕೆ, ನಂಗೆ 5 ಮಿನಿಟ್ಸ್ ಕೊಡು, ನಾನು ಹಿಂಗೆ ಹೋದೆ ಹಿಂಗೆ ಬಂದೆ. ಹಲೋ ಮೇಡಮ್, ಹೆಣ್ಮಕ್ಳದ್ದು 5 ನಿಮಿಷ ಅಂದರೆ 1 ಅವರೇ ಲೆಕ್ಕ. ನೀನು ಆರಾಮಾಗಿ ರೆಡಿ ಆಗೋ. ಅದು ಭೀಮ ಊರಿಂದ ಬಂದಿದ್ದಾನೆ, ಸೊ ನನಗೆ ಕೆಲಸ ಸಿಕ್ಕಿರೋ ವಿಷಯ ಅವನಿಗೆ ತಿಳಿಸಿ ಬರ್ತೀನಿ. ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀಯಲ್ಲ ನೀನು. ಏನು ಮಾಡೋಕ್ಕಾಗತ್ತೆ, ನನಗಿರೋದೇ 3-4 ಜನ ಅಷ್ಟೇ, ಅವ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತೀನಿ. ಸರಿ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿರ್ತೀನಿ, ನೀನು ಫ್ರೆಶ್ ಅಪ್ ಆಗಿಬಿಟ್ಟು ಬಾ. ಬಾಯ್ ಬಾಯ್. ಅತ್ತೆ ಕಾಫಿ ತಗೊಳ್ಳಿ. ಹಾ, ಅಪ್ಪ ಇಲ್ಲಿ, ಕಾಫಿ ಕೊಡೋಣ ಅಂದ್ರೆ ಕಾಣ್ತಾನೆ ಇಲ್ವಲ್ಲ? ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಅವ್ರಿಗೆ ಕೆಲಸ ಜಾಸ್ತಿ ಇತ್ತು ಅನ್ಸುತ್ತೆ. ನಮ್ ಹಳ್ಳಿ ಕಡೆ ಒಂದ್ ಗಾದೆ ಇದೆ, ಮತ್ತಲ್ಲಿ ಬೀದಿಗೆ ಬರ್ಬೇಡ, ಕತ್ಲಲ್ಲಿ ಒಬ್ಳೇ ಇರ್ಬೇಡ ಅಂತ. ಅಣ್ಣನೋ ತಮ್ಮನೋ ಅಪ್ಪನೋ ಅಮ್ಮನೋ ಯಾರಾದ್ರೂ ಒಬ್ರು ಕತ್ಲಲ್ಲಿ ಜೊತೆಲಿರ್ಬೇಕು ಸುಂದ್ರಿ. ಒಬ್ಳೆ ಹೇಗಿರ್ತೀಯಮ್ಮ? ಅಲ್ಲ, ಇವತ್ತೇನೋ ನಾವಿದ್ದೀವಿ, ದಿನ ಹೀಗೆ ಆದ್ರೆ ಹೇಗೆ ಪುಟ್ಟ? ಏನೂ ಭಯ ಇಲ್ಲ ಅತ್ತೆ, ಓನರ್ ಆಂಟಿ ಮನೇಲಿ ಇರ್ತೀನಿ, ಅವ್ರಿಗೆ ಎಷ್ಟು ಅಂತ ಬೇಲಿ ಕಟ್ಟೋದಕ್ಕಾಗತ್ತೆ. ಅವ್ರು ಇರೋದು ನನ್ನ ಕಾಪಾಡೋದಕ್ಕೆ, ಕಾಯೋದಕ್ಕಲ್ಲ ಅಲ್ವಾ? ಮಗಳೇ, ಮನೇಲಿ ಅಡುಗೆ ಮಾಡೋದಕ್ಕೆ ಎಲ್ಲ ಸಾಮಗ್ರಿಗಳು ಇದೆಯಾ? ಕರಣ್ಣು ಅದಕ್ಕೆಲ್ಲ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾನ ಹೇಗೆ? ಯಾಕಪ್ಪ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮ ಅಳಿಯ ನನ್ನನ್ನು ತುಂಬ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ, ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ತೊಳಮ್ಮ, ಇದರಲ್ಲಿ 10,000 ರೂಪಾಯಿ ಇದೆ, ಇಟ್ಕೋ, ಬೇಕಾಗತ್ತೆ. ಈ ಥರ ದುಡ್ಡು ಕೊಟ್ಟು ನನ್ನ ಗಂಡನಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು? ಖಂಡಿತ ಇಲ್ಲ ಕಂದ, ನನ್ನ ಅಳಿಯನಿಗೆ ನಾನೇ ಅವಮಾನ ಮಾಡ್ತೀನ. ಅವನು ನನ್ನ ಗಳಿಯ ಮಾತ್ರ ಅಲ್ಲ, ಮಗ ಕೂಡ. ಈಗ ಅವನ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ಕಷ್ಟದಲ್ಲಿದ್ದಾನೆ. ಕೆಲಸ ಇಲ್ಲ ಅಂದ್ರೆ ಕೈಯಲ್ಲಿ ದುಡ್ಡಿರಲ್ಲಮ್ಮ, ಒಬ್ಬ ಗಂಡಸಾಗ ನನಗೆ ಇದೆಲ್ಲ ಅರ್ಥ ಆಗತ್ತೆ. ಇಷ್ಟಕ್ಕೂ ನಾನೇನು ಬೇರೆಯವನ? ಇದು ನನ್ನ ಮನೆನೇ, ಹಾಗೆಲ್ಲ ಯೋಚನೆ ಮಾಡಬೇಡ ಕಂದ, ಇಟ್ಕೋ. ಅಯ್ಯೋ ಅಪ್ಪ, ಅದು ಸುಂದ್ರಿ ತಗೊಮ್ಮ, ನಮ್ ಗಿಡದ ಹಣ್ಣನ್ನ ನಾವೇ ತಿನ್ನೋದಿಕ್ಕೆ ಎಂತ ಸಂಕೋಚ? ಕರಣ್ಣು ಹೊರಗಡೆ ಓಡಾಡುವಂತ ಗಂಡ್ಮಗ, ನನಗ್ ಕಷ್ಟ ಇದೆ, ದುಡ್ಡು ಬೇಕು ಅಂತ ಕೇಳೋದಿಕ್ಕೆ ಸಂಕೋಚ ಆಗ್ಬೋದು, ಹಾಗಂತ ದುಡ್ಡು ಕೊಟ್ಟ ತಕ್ಷಣ ತಗೋತಾನೆ ಅಂತ ನಾನು ಹೇಳ್ತಿಲ್ಲ ಪುಟ್ಟ. ಮನೇಲಿ ಸ್ವಲ್ಪ ದುಡ್ಡಿದ್ರೆ ಖರ್ಚಿಗೆ ಬೇಕಾಗತ್ತಲ್ವಾ, ತಗೋ. ಹಾಗಲ್ಲ ಅತ್ತೆ, ಕರಣ್ ಅವರು ಅವ್ರ ಅಪ್ಪನ ಹತ್ರನೇ ದುಡ್ಡು ತಗೊಳ್ಳಿಲ್ಲ, ಇನ್ನವ್ರ ಮಾವನ ಹತ್ರ ತಗೋತಾರ? ಇಲ್ಲ ಅತ್ತೆ, ನನ್ನ ಗಂಡ ತುಂಬಾನೇ ಸ್ವಾಭಿಮಾನಿ. ನಾನ್ ದುಡ್ಡನ್ನ ಕರಣ್ ಕೈ ಕೊಡ್ತಿಲ್ಲಮ್ಮ, ನಾನ್ ಕೊಡ್ತಿರೋದು ನನ್ನ ಮಗಳ ಕೈಗೆ. ಈಗ ಇದನ್ನ ಇಟ್ಕೋ, ನಿನ್ಗೆ ಯಾವಾಗಾದ್ರೂ ಬೇಕಾದಾಗ ನೀನು ನಿನ್ ಗಂಡನ್ ಕೊಡು, ಆಯ್ತಾ? ತಗೋ. ಆಯ್ತಪ್ಪ, ನಾನಿವಾಗ ಈ ದುಡ್ಡನ್ನ ತಗೋತೀನಿ, ಆದ್ರೆ
ಕರಣ್ ಅವ್ರಿಗೆ ಸಂಬಳ ಬಂದ್ಮೇಲೆ ಇದನ್ನ ವಾಪಸ್ ಕೊಟ್ಬಿಡ್ತೀನಿ ಆಯ್ತಾ? ಆಯ್ತು ತಗೊಳ್ಳೆ ಮಾರಾಯ್ತಿ, ನಿನ್ ಗಂಡಂಗ್ ಸಂಬಳ ಬಂದ್ಮೇಲೆ ಬಡ್ಡಿ ಸೇರಿಸಿ ವಾಪಸ್ ಕೊಡು ಸರಿನಾ? ಸರಿಯಾಗಿಲ್ಲದೆ ಜನಕ್ಕೆ ತಗೊಳಮ್ಮ. ಅಂತೂ ನನ್ನ ಮಗಳಿಂದಾನೆ ನಾನ್ ಬಡ್ಡಿ ದುಡ್ಡು ತಿನ್ನೋಂಗಾದೆ. ಹ್ಮ್.